ವಾಲ್ಯೂಮ್ ಸ್ಟಡಿ ಆರು ಚಾಪ್ಟರ್ ಹನ್ನೊಂದು ಪೇಜ್ ನಂಬರ್ ಇನ್ನೂರ ಅರವತ್ತೆರಡು ನಾವಿಲ್ಲಿ ಈ ಪ್ರಸ್ತಾಪವನ್ನು ಪರಿಚಯಿಸುವ ಆಲೋಚನೆಯು ಈಸ್ಟರ್ ಎಂಬ ಪದದ ಬಗ್ಗೆ ಕ್ಯಾಥೋಲಿಕರಲ್ಲಿ ಇರುವ ವಿಶಾಲವಾದ ದೃಷ್ಟಿಕೋನದ ಬಗ್ಗೆ ಗಮನ ಸೆಳೆಯುವುದಾಗಿದೆ ಇದು ಪುನರುತ್ಥಾನ ಭಾನುವಾರ ಮತ್ತು ಶುಭ ಶುಕ್ರವಾರಗಳನ್ನು ಒಳಗೊಂಡಿದ್ದು ಇದನ್ನು ಕೇವಲ ಪಸ್ಕ ಕಾಲದ ಪರ್ಯಾಯ ಪದವನ್ನಾಗಿ ಉಪಯೋಗಿಸಿ ಉಪಯೋಗಿಸಲ್ಪಡುತ್ತಿದೆ ಮಾಸ್ ಎಂಬುದರ ಪ್ರಸ್ತಾವನೆ ಮತ್ತು ಅದರ ಅನೇಕ ಬಾರಿಯ ಆಚರಣೆ ಇವುಗಳು ಕರ್ತನ ಮರಣದ ವರ್ಷಾಚರಣೆಯನ್ನು ನಿರರ್ಥಕಗೊಳಿಸುವ ಸಲುವಾಗಿದೆ ಎಂದು ಎಣಿಸಲಾಗುತ್ತಿದೆ ಆದರೆ ಹಾಗಲ್ಲ ರಾತ್ರಿ ಭೋಜನವನ್ನು ಸೂಕ್ತ ಸಮಯದಲ್ಲಿ ಆಚರಿಸುವ ಪದ್ಧತಿಯು ನಿಂತು ಹೋಗಿ ಅದರ ಸ್ಥಾನವನ್ನು ವಿವಿಧ ರೀತಿಯ ಮಾಸ್ ಸಮರ್ಪಣೆಗಳು ಆಕ್ರಮಿಸಿಕೊಂಡಿದ್ದು ಈ ನಿರ್ದಿಷ್ಟ ಸ್ಮಾರಕದ ಅರ್ಥವು ಕಳೆದು ಹೋಗಿದ್ದಾಗ್ಯೂ ಈ ಕೇಂದ್ರೀಯ ಸತ್ಯತೆಯನ್ನು ಆಚರಿಸುವ ಆದಿ ಸಭೆಯ ಮೂಲ ಪದ್ಧತಿಯು ಮತ್ತು ಅದರ ನೈಜ ಪ್ರಸ್ತುತಿಯು ಇನ್ನೂ ಮುಂದುವರೆದಿದೆ ಅನೇಕ ಶತಮಾನಗಳವರೆಗೆ ಕರ್ತನ ಶಿಲುಬೆಗೆ ಹಾಕಲ್ಪಟ್ಟ ದಿನವನ್ನು ಯಹೂದಿ ಕ್ಯಾಲೆಂಡರ್ ಅನುಸಾರವಾಗಿ ನಾವೀಗಾಗಲೇ ವಿವರಿಸಿದಂತೆ ಆಚರಿಸಲಾಗುತ್ತಿತ್ತು ಆದರೆ ತದನಂತರದಲ್ಲಿ ಯಹೂದಿ ಆಚಾರ ಪದ್ಧತಿಗಳಿಂದ ಕಡಿತಗೊಳ್ಳುವ ಹಂಬಲದಿಂದ ಕ್ರಿಸ್ತನ ಮರಣ ದಿನವನ್ನು ಅಂದರೆ ನಮ್ಮ ಪಸ್ಕವನ್ನು ಲೆಕ್ಕಾಚಾರ ಮಾಡುವ ನೂತನ ವಿಧಾನ ಬಳಕೆಗೆ ಬಂತು ನೈಸ್ ಎಂಬಲ್ಲಿ ನಡೆದ ದ ದ ದಕ್ವಿಮಿನಿಕಲ್ ಕ್ಯಾನ್ಸಲ್ ಎಲ್ಲ ಕ್ರೈಸ್ತ ಜನಾಂಗಗಳ ಒಕ್ಕೂಟ ಇನ್ನು ಮುಂದೆ ಈಸ್ಟರ್ ಹಬ್ಬವನ್ನು ವಸಂತ ಕಾಲದ ನಂತರ ಬರುವ ಮೊದಲನೆಯ ಹುಣ್ಣಿಮೆಯಂದು ಆಚರಿಸಬೇಕೆಂದು ಕಟ್ಟಳೆ ಹೊರಡಿಸಿತು ಇದು ಕರ್ತನ ಮರಣ ದಿನದ ಆಚರಣೆಯನ್ನು ಶುಭ ಶುಕ್ರವಾರ ಎಂದು ಕರೆಯಲ್ಪಡುವ ಶುಕ್ರವಾರದಂದು ನಿಗದಿಪಡಿಸಿತಲ್ಲದೆ ಇನ್ನು ಅಧಿಕವಾಗಿ ಈ ಆಚರಣೆಯು ಬಹು ಅಪರೂಪವಾಗಿ ಯಹುದ್ಯರ ಪಸ್ಕದ ಆಚರಣೆಯಂತಿರಬೇಕು ಎಂಬುದನ್ನು ಭದ್ರಪಡಿಸಿತು ದಿನ ಎಣಿಕೆಯ ವ್ಯತ್ಯಾಸದ ನಂತರ ಯಹುದ್ಯರು ವಸಂತ ಕಾಲದವರೆಗೆ ಕಾದು ಅವರ ತಿಂಗಳಿನ ಮೊದಲನೆಯ ಅಮಾವಾಸ್ಯೆಯಂದು ಪ್ರಾರಂಭಿಸಿ ಪಸ್ಕವನ್ನು ಹುಣ್ಣಿಮೆಯಂದು ಅಥವಾ ಹದಿನಾಲ್ಕನೆಯ ದಿನದಂದು ಆಚರಿಸತೊಡಗಿದರು ಎಂಬುದನ್ನು ನೆನಪಿನಲ್ಲಿಟ್ಟುಕೊಳ್ಳಬೇಕು ಈ ನೂತನ ಪದ್ಧತಿಯ ಪ್ರಕಾರ ಈ ಎರಡು ಎಣಿಕೆಗಳಲ್ಲಿ ಸುಮಾರು ಒಂದು ತಿಂಗಳ ತಿಂಗಳುಗಳ ವ್ಯತ್ಯಾಸ ಆಗ ಆಗಾಗ ಕಂಡುಬರುತ್ತದೆ ಯಾವುದು ಉತ್ತಮವಾದ ಪದ್ಧತಿ ಎಂದು ಹೇಳುವುದು ನಮ್ಮ ಕೆಲಸವಲ್ಲ ಆದರೆ ನಮ್ಮ ಆಯ್ಕೆಯು ಕರ್ತನು ಮತ್ತು ಪೋಸ್ತಲರು ಅಭ್ಯಾಸಿಸಿದ್ದನ್ನು ಎತ್ತಿ ಹಿಡಿಯುವುದು ಆದರೆ ಇದು ನಮ್ಮ ನಾವು ಎಣಿಕೆಯಲ್ಲಿ ತಪ್ಪಿ ಹೋಗಿ ಸರಿಯಲ್ಲದ ದಿನಾಂಕದಲ್ಲಿ ಇದನ್ನು ಆಚರಿಸಿದರೆ ಯಾವುದೋ ಅಪರಾಧವಾದದ್ದಲ್ಲ ಅಪವಾರ ಅಪರಾಧ ಮಾಡಿದ್ದೇವೆಂಬ ಭಾವನೆ ಹುಟ್ಟಿಸುವುದಕ್ಕೆ ಅನುಗುಣವಾದದ್ದಲ್ಲ ಬದಲಾಗಿ ನಾವು ಆದಷ್ಟು ದೈವಿಕ ಆಚಾರ ಪದ್ಧತಿಗಳಿಗೆ ಅನುಗುಣವಾಗಿ ಇದನ್ನು ಆಚರಿಸಿದ್ದೇವೆಂಬ ತೃಪ್ತಿಯನ್ನುಂಟು ಮಾಡಲು ನಾವು ಇದನ್ನು ಆಧುನಿಕ ಏಪ್ರಿಲ್ ಅಥವಾ ಲೆಕ್ಕಾಚಾರ ಪ್ರಕಾರ ಮತ್ತೊಂದು ದಿನಾಂಕಕ್ಕೆ ಬದಲಾಯಿಸಿದರೆ ಒಳ್ಳೆಯದು ಎಂದು ಕೆಲವರು ಮಾಡಬಹುದಾದ ಸಲಹೆಯು ಪ್ರಾಮುಖ್ಯತೆಯನ್ನು ಅವಶ್ಯ ಪ್ರಾಮುಖ್ಯತೆಯು ಅನಾವಶ್ಯಕ ಕರ್ತನು ಯಹುದಿ ಕ್ಯಾಲೆಂಡರ್ ಪ್ರಕಾರವೇ ಇದನ್ನು ವ್ಯವಸ್ಥೆ ಮಾಡಲು ಸಹ ಸಕಾರ ಸಾಕಾರಣವಿದೆ ಮತ್ತು ಆತನ ಈ ಪದ್ಧತಿಯನ್ನೇ ನಾವು ಅನುಸರಿಸುತ್ತೇವೆಂಬುದೇ ಇದಕ್ಕೆ ನಾವು ನೀಡುವ ಉತ್ತರವಾಗಿದೆ ಒಂದು ನಿರ್ದಿಷ್ಟವಾದ ಅರ್ಥದಲ್ಲಿ ಸೂರ್ಯನು ಆತ್ಮಿಕ ರಾಜ್ಯದ ಸಂಕೇತವಾಗಿರುವಾಗ ಚಂದ್ರನು ಧರ್ಮಶಾಸ್ತ್ರದ ಒಡಂಬಡಿಕೆಯ ಮತ್ತು ಈ ಧರ್ಮಶಾಸ್ತ್ರದ ಒಡಂಬಡಿಕೆಗೆ ಒಳಪಟ್ಟ ಜನರಿಗೆ ಸಂಕೇತನಾಗಿದ್ದಾನೆ ಆದ್ದರಿಂದ ಅವರು ನಮ್ಮ ಕರ್ತನನ್ನು ಶಿಲ್ಪೆಗೆ ಹುಣ್ಣಿಮೆಯ ದಿನದಂದು ಹಾಕಿರುವುದು ವಿಶೇಷವಾದ ರೀತಿಯಲ್ಲಿ ಯುಕ್ತವಾಗಿದೆ ಇದು ಈ ಕಾಲ ಈ ಕಾಲವು ದೇವರಿಂದ ಪೂರ್ವ ನಿಗದಿಯಾಗಿದೆ ಆದುದರಿಂದ ಅವರು ಆತನನ್ನು ಮೊದಲೇ ಶಿಲುಬೆಗೆ ಹಾಕ ಬಯಸಿದರೂ ಅದು ಫಲಪ್ರಥವಾಗಲಿಲ್ಲ ಯಾಕೆಂದರೆ ಆತನ ಕಾಲವು ಇನ್ನೂ ಬಂದಿರಲಿಲ್ಲ ಯೋಹಾನ ಏಳನೇ ಅಧ್ಯಾಯ ಮೂವತ್ತನೇ ವಚನ ಮತ್ತು ಯೋಹನ ಎಂಟನೇ ಅಧ್ಯಾಯ ಇಪ್ಪತ್ತನೇ ವಚನ ಆತನನ್ನು ಹುಣ್ಣಿಮೆಯ ದಿನದಂದು ಶಿಲುಬೆಗೆ ಹಾಕಿದ್ದು ಮತ್ತು ಕರ್ ಚಂದ್ರನು ಕೂಡಲೇ ಕಾಲಾಕ್ಷಯವಾಗಲು ಪ್ರಾರಂಭಿಸಿದ್ದು ಅಲ್ಲಿ ಇಸ್ರೇಲರು ತಮ್ಮನ್ನು ದೇವರಿಂದ ತಿರಸ್ಕೃತ ಜನಾಂಗವನ್ನಾಗಿ ಮಾಡಿಕೊಂಡರು ಎಂಬ ಪಾಠವನ್ನು ನಮ್ಮ ಗಮನಕ್ಕೆ ತರುತ್ತದೆ ಚಂದ್ರನ ಕಾಲಾಕ್ಷಯವು ಒಂದು ಕಾಲದ ತಗ್ಗುವಿಕೆಯನ್ನು ಸೂಚಿಸುವುದಾಗಿದೆ ಆ ಜನಾಂಗದ ಅವನತಿಯ ಸಂಕೇತವಾಗಿದೆ ನಾವಿಲ್ಲಿ ಮೇಲಿನವುಗಳನ್ನು ಸಮರ್ಥಿಸುವಂತೆ ಮಾನ್ಯತೆ ಪಡೆದ ಹಲವು ಗ್ರಂಥಕರ್ತರ ಕೆಲವೊಂದು ಯಥೋಚಿತರಾದ ತುಣುಕುಗಳನ್ನು ಮಿಕ್ ಕ್ಲಿಂಟಿಕ್ ಮತ್ತು ಸ್ಟ್ರಾಂಗ್ ರವರ ವಿಶ್ವಕೋಶದಿಂದ ಈ ಕೆಳಗಂಡ ಈ ಕೆಳಗಂಡಂತೆ ಉಲ್ಲೇಖಿಸಲಾಗುತ್ತದೆ